ಸಂಚಾರ ಪೊಲೀಸರಿಂದ ಆಗಾಗ ಜಾಗೃತಿಯ ನಡುವೆಯೂ ರಾಜಧಾನಿಯಲ್ಲಿ ಬೈಕ್ ವೀಲಿಂಗ್ ಪುಂಡರ ಹಾವಳಿ ಮಿತಿಮೀರ್ತಾ ಇದೆ ನಗರದಲ್ಲಿ ಹುಡುಗರ ವೀಲಿಂಗ್ ಶೋಕಿ ಇನ್ನು ಸಹ ನಿಂತಿಲ್ಲ ಇತ್ತೀಚೆಗೆ ನಗರದ ವಿವಿಪುರಂ ಬಳಿಯ ಕಿಮ್ಸ್ ಕಾಲೇಜ್ನ ಮುಖ್ಯ ರಸ್ತೆಯಲ್ಲಿ ಯುವಕರು ವೀಲಿಂಗ್ ಅನ್ನು ಮಾಡಿ ಸಾಮಾಜಿಕ ಜಾಲತಾಣದಲ್ಲಿ ವಿಡಿಯೋವನ್ನು ಅಪ್ಲೋಡ್ ಮಾಡಿದ್ದಾರೆ ಅಪಾಯಕಾರಿ ವೀಲಿಂಗ್ಗಳ ವೇಳೆ ಕೊಂಚ ಯಾಮಾರುದ್ರು ಸಹ ಜೀವಕ್ಕೆ ಕುತ್ತು ಬರೋದಂತೂ ಗ್ಯಾರಂಟಿ ಅಲ್ಲದೆ ಬೇರೆ ವಾಹನ ಸವಾರರಿಗೂ ಕಂಟಕವಾಗುವಂತ ಸಾಧ್ಯತೆ ಅತಿ ಹೆಚ್ಚಾಗಿರುತ್ತೆ ಸದ್ಯ ವಿಡಿಯೋ ಎಲ್ಲೆಡೆ ವೈರಲ್ ಆಗ್ತಾ ಇದ್ದು ಇವರನ್ನ ಬಂಧಿಸುವಂತೆ ಸಾರ್ವಜನಿಕರು ಸಹ ಆಗ್ರಹವನ್ನ ಮಾಡಿರುವಂತದ್ದು ಕೇವಲ ಇವರಿಗೆ ಜಾಗೃತಿ ಎಲ್ಲದಕ್ಕೂ ಸಹ ಇವರು ಬಗ್ಗುವಂತ ಮಕ್ಕಳು ಅಂತ ಹೇಳಿ ಕಾಣಿಸ್ತಾ ಇಲ್ಲ ಅನ್ಸುತ್ತೆ ಅದರಲ್ಲೂ ಟ್ರಿಪ್ಸ್ ಕೂಡ ಹೋಗ್ತಾ ಇದ್ದಾರೆ ನೀವು ಕೂಡ ದೃಶ್ಯಗಳಲ್ಲಿ ನೋಡ್ತಾ ಇದ್ದೀರಾ ಟ್ರಿಪ್ಸ್ ಹೋಗ್ತಾ ಇದ್ದಾರೆ ಈ ಸಂದರ್ಭದಲ್ಲಿ ವೀಲಿಂಗ್ ಕೂಡ ಮಾಡ್ತಾ ಇರುವಂತದ್ದು ಹಿಂದೆ ಮುಂದೆ ಸಾಕಷ್ಟು ವೆಹಿಕಲ್ ಕೂಡ ಓಡಾಡ್ತಾ ಇದೆ ಅದರ ಅರಿವು ಸಹ ಇಲ್ಲದಲೇನೆ ಇವರು ವೀಲಿಂಗ್ ಮಾಡೋದ್ರಲ್ಲಿ ಮೋಜು ಮಸ್ತಿಯನ್ನ ಮಾಡ್ಕೊಂಡು ಅವರ ಪಾಡಿಗೆ ಅವರು ಬೇರೆವರಿಗೂ ತೊಂದರೆಯನ್ನ ಕೊಡುವಂತದ್ದನ್ನ ನೀವು ಕೂಡ ನೋಡ್ತಾ ಇರುವಂತದ್ದು ಆಟೋ ರಿಕ್ಷಾ ವೆಹಿಕಲ್ ಎಲ್ಲಾ ಕೂಡ ಹೋಗ್ತಾ ಇದೆ ಅದರಲ್ಲೂ ಮೇನ್ ರೋಡ್ ಅಲ್ಲಿ ಈ ರೀತಿ ವೀಲಿಂಗ್ ಅನ್ನ ಮಾಡಿ ಜೀವಕ್ಕೆ ಕುತ್ತು ಬಂದ್ರೆ ಆಗ ಕೇಳೋರಾದ್ರು ಯಾರು ಜೊತೆಗೆ ಇವರ ಪ್ರಾಣ ಹಾನಿಗೆ ನಿಜಕ್ಕೂ ಬೆಲೆನೆ ಇಲ್ವಾ ಅನ್ನುವಂತದ್ದು ಅವರ ಅಪ್ಪ ಅಮ್ಮ ಅವರನ್ನ ದುಡ್ದು ಸಾಕಿ ಓದಿ ಬೆಳೆಸಿ ಒಂದು ಉನ್ನತ ಮಟ್ಟಕ್ಕೆ ಹೋಗಲಿ ಅಂತ ಎಷ್ಟು ಕಷ್ಟವನ್ನ ಪಡ್ತಾರೆ ಅದ್ಯಾವುದರ ಅರಿವು ಪರಿವು ಯಾವುದು ಇಲ್ಲದನೆ ಈ ರೀತಿ ವೀಲಿಂಗ್ ಅನ್ನು ಮಾಡ್ಕೊಂಡು ಮಜಾ ಮಾಡ್ತಾ ಇರುವಂತದ್ದು ಒಟ್ಟಲ್ಲಿ ಜಾಗೃತಿ ಏನು ಮೂಡಿಸ್ತಾ ಇದ್ದಾರೆ ಪೊಲೀಸರು ಆದ್ರೆ ಅದು ಇವರಿಗೆ ಇನ್ನ ಅರಿವಾಗಿಲ್ಲ ಅನ್ಸುತ್ತೆ ಇವರಿಗೆ ಇಂತಹ ಮಕ್ಕಳಿಗೆ ಅದರಲ್ಲೂ ಬಹುಮುಖ್ಯವಾಗಿ ಇಂತಹ ಮಕ್ಕಳಿಗೆ ದಂಡಂ ದಶಗುಣಂ ಅನ್ನುವಂತದನ್ನ ಪ್ರಯೋಗ ಮಾಡಿದ್ರೆ ಮಾತ್ರ ಇವರು ಜಗ್ಗೋದು ಬಗ್ಗೋದು ಅನ್ನುವಂತದ್ದು ಇತ್ತೀಚಿನ ದಿನಗಳಲ್ಲಿ ವೀಲಿಂಗ್ ಪ್ರಕರಣಗಳು ಸಾಕಷ್ಟು ಕೇಳಿ ಬರ್ತಾ ಇದೆ ಈ ರೀತಿ ವೀಲಿಂಗ್ ಅನ್ನು ಮಾಡುವಂತ ದೃಶ್ಯಗಳು ಸಾಕಷ್ಟು ವೈರಲ್ ಕೂಡ ಆಗ್ತಾ ಇದೆ ಜೊತೆಗೆ ಇವರಿಗೆ ಇವರ ವಿರುದ್ಧ ತೆಗೆದುಕೊಳ್ಳುವಂತ ಕ್ರಮದಿಂದ ಮುಂದೆ ಈ ರೀತಿ ವೀಲಿಂಗ್ ಮಾಡುವಂತ ಮಕ್ಕಳಲ್ಲೂ ಸಹ ಭಯ ಇರಬೇಕು ಆ ಭಯದಿಂದ ಅವರು ಈ ರೀತಿ ವೀಲಿಂಗ್ ಅನ್ನು ಮಾಡೋದಕ್ಕೆ ಹೋಗುವಂತ ದುಸ್ಸಾಹಸವನ್ನ ಮಾಡೋದಕ್ಕೆ ಹೋಗಬಾರದು ಅನ್ನುವಂತ ನಿಟ್ಟಿನಲ್ಲಿ ಕಟ್ಟುನಿಟ್ಟಿನ ಮತ್ತಷ್ಟು ಕಟ್ಟುನಿಟ್ಟಿನ ಕ್ರಮವನ್ನ ತೆಗೆದುಕೊಂಡ್ರೆ ಮಾತ್ರ ಇಂತಹ ಪುಂಡ ಮಕ್ಕಳ ವಿರುದ್ಧ ಕ್ರಮವನ್ನ ತೆಗೆದುಕೊಳ್ಳೋದಕ್ಕೆ ಮುಂದಾದ್ರೆ ಪೊಲೀಸರು ಮುಂದಿನ ದಿನಗಳಲ್ಲಿ ಈ ರೀತಿ ವೀಲಿಂಗ್ ಅನ್ನು ಏನು ಮಾಡ್ಕೊಂಡು ಮೋಜು ಮಾಡ್ತಾ ಇದ್ದಾರೆ ಇದಕ್ಕೆ ಬ್ರೇಕ್ ಬೀಳುತ್ತೆ ಇದರಿಂದ ಆಗುವಂತಹ ಆಘಾತ ಕೂಡ ತಪ್ಪುತ್ತೆ ಜೊತೆಗೆ ಕೇವಲ ಇವರಿಗೆ ಮಾತ್ರ ಪ್ರಾಣ ಹಾನಿ ಆಗೋದಿಲ್ಲ ಇವರ ಮನೆಯವರು ಜೊತೆಗೆ ಅಲ್ಲಿ ಅಕ್ಕಪಕ್ಕ ಬರ್ತಾ ಇರುವಂತಹ ವೆಹಿಕಲ್ ಅವರು ಏನಾದರೂ ಗುದ್ದುದೆ ಜೊತೆಗೆ ಅವ್ರಿಗೂ ಕೂಡ ತೊಂದರೆ ಆಗುತ್ತೆ ಈ ತೊಂದರೆ ಆಗೋದನ್ನ ತಪ್ಪಿಸ್ಬೇಕು ಅಂತ ಅಂದ್ರೆ ಪೊಲೀಸರು ಮತ್ತಷ್ಟು ಇನ್ನಷ್ಟು ಜಾಗೃತಿಯನ್ನು ಗೊಳಿಸಬೇಕು ಇಂತಹವರ ವಿರುದ್ಧ ಕಠಿಣ ಕ್ರಮವನ್ನು ತೆಗೆದುಕೊಳ್ಳೋದಕ್ಕೆ ಮುಂದಾಗಬೇಕು बेंगलुरु न्यूज़ ये तो निम्न ध्वनि।